ನಮಸ್ಕಾರ ವೀಕ್ಷಕರೇ, ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಚಾರ ಆಮವಾತ. ಈ ಆಮವಾತ ಅಂದ್ರೇನು, ಯಾವ್ಯಾವ ಕಾರಣಗಳಿಂದ ಆಮವಾತ ಬರುತ್ತೆ, ಹಾಗೆ ಆಮವಾತದ ಸಮಸ್ಯೆಗಳಿಗೆ ಮನೆಯಲ್ಲಿ ಪರಿಹಾರಗಳನ್ನೆಲ್ಲ ಯಾವುದೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್, ಯೋಗ ಸಂಜೀವಿನಿ ಪಾರಂಪರಿಕ ಆಯುರ್ವೇದ ಕೇಂದ್ರ, ನೆಲಮಂಗಲ, ಮೈಲಿನಹಳ್ಳಿ. ಬಂಧುಗಳೇ, ಮನೆಯಲ್ಲಿ ಹಿರಿಯರಿದ್ದಾರೆ ಅಂತಂದರೆ ಆ ಹಿರಿಯರು ಸರ್ವೇ ಸಾಮಾನ್ಯವಾಗಿ ಬಳಲ್ತಾ ಇರತಕ್ಕಂಥ ಒಂದು ಸಮಸ್ಯೆ, ಪ್ರತಿಯೊಬ್ಬರ ಮನೆಯಲ್ಲೂ ಕಂಡುಬರುವಂಥ ಒಂದು ಸಮಸ್ಯೆ ಅಂತಂದರೆ ಆಮವಾತ, ಆರ್ಥರೈಟಿಸ್ ಪ್ರಾಬ್ಲಮ್. ಅದರಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ. ನಾವು ಆಯುರ್ವೇದದ ಪ್ರಕಾರ ಕೀಲು ನೋವು ಅಥವಾ ಆಮವಾತ ಅಂತ ಕರಿತೀವಿ ಅದನ್ನು. ಏನು ಆಮವಾತ ಅಂದರೇನು ಅಂತ ಫಸ್ಟು, ಆಮ ಅಂತಂದರೆ ವಾಯು ಅಂತ ಹೇಳ್ಬೋದು. ಈಗ ನಮಗೆ ಅದು ಗ್ಯಾಸ್ಟಿಕ್ ಅಂತ ಹೇಳ್ತಾರೆ, ಆ್ಯಸಿಡಿಟಿ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಜಠರದಲ್ಲಿ ಸರಿಯಾದ ಕ್ರಿಯೆ ನಡೀದರೆ ಅಲ್ಲಿ ನಮ್ಮ ಆಹಾರದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಥವಾ ನಾವು ಕೊಡ್ತಿರ್ತಕ್ಕಂಥ ಸರಿಯಾದ ಆಹಾರದ ವೈಪರೀತ್ಯಗಳಿಂದಾಗಿ ಆಮ ಉತ್ಪತ್ತಿಯಾಗುತ್ತೆ. ಆ ಉತ್ಪತ್ತಿಯಾದ ಆಮ ರಕ್ತದ ಜೊತೆಯಲ್ಲಿ ರಕ್ತನಾಳಗಳಿಂದ ಸಂಚಾರ ಮಾಡಿ ಅದೇನು ಮಾಡುತ್ತೆ, ಎಲ್ಲ ಕೀಲುಗಳಲ್ಲಿ ಅಲ್ಲಲ್ಲಿ ಶೇಖರಣೆ ಆಗೋದಕ್ಕೆ ಶುರು ಮಾಡುತ್ತೆ. ಸೊ ಇದು ಯಾವಾಗ ಆಮ ಜಾಸ್ತಿ ಆಯಿತು, ಹಳ್ಳಿಗಳ ಕಡೆ ಏನು ಹೇಳ್ತಾರೆ ಅಂದರೆ ವಾಯ, ತುಂಬ ಜನಜನಿತವಾಗಿರುವಂತಹ ಒಂದು ಪದ ಅಂತಂದರೆ ವಾಯ ಹಿಡ್ಕೊಂಬಿಟ್ಟಿದೆ, ವಾಯ ಹಿಡ್ಕೊಂಬಿಟ್ಟಿದೆ ಅಂತ ಹೇಳ್ತಾರೆ. ಇದನ್ನೇ ನಾವು ಆಯುರ್ವೇದದಲ್ಲಿ ವಾತ ಅಂತ ಹೇಳ್ತೀವಿ ಅಷ್ಟೇ, ಆಮ ವಾತ. ಸೊ ಇದು ರಕ್ತದ ಜೊತೆಯಲ್ಲಿ ಸಂಚಾರ ಮಾಡಿ ದೇಹದ ಬೇರೆ ಬೇರೆ ಜಾಗಗಳಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ. ಅದು ಎಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೋ ಅಂತಹ, ಅದರಲ್ಲಿ ಅದಕ್ಕೆ ತುಂಬ ಒಂದು ಸರಾಗವಾಗಿ ಸೇರ್ಕೊಳ್ಳೋಕ್ಕಾಗುವಂಥ ಜಾಗಗಳು ಅಂದರೆ ಜಾಯಿಂಟ್ಸು, ಎಲ್ಲ ಕೀಲುಗಳು. ಸೊ ಮೂಳೆಗಳ ಸಂದುಗಳು, ಕೀಲುಗಳು. ಸೊ ಇಂಥ ಜಾಗದಲ್ಲಿ ಈಸಿಯಾಗಿ ಹೋಗಿ ಅದು ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ. ಒಂದು ಸತಿ ಅದೇನಾದರೂ ನಮಗೆ ಅಕ್ಯುಮುಲೇಷನ್ ಆಗೋಕ್ಕೆ ಶುರು ಮಾಡ್ತು ದೇಹದಲ್ಲಿ ಅಂತಾದರೆ, ಸೊ ಆ ಭಾಗಗಳಲ್ಲಿ ನೋವಿನನ್ನು ನಾವು ಅನುಭವಿಸೋಕ್ಕೆ ಶುರು ಮಾಡ್ತೀವಿ. ಅದು ಯಾವುದೇ ಭಾಗದಲ್ಲಿ ಬೇಕಾದರೆ ಪ್ರಾರಂಭ ಆಗ್ಬೋದು. ಅದು ಇವಾಗ ನಮಗೆ ಕುತ್ತಿಗೆ ಭಾಗದಲ್ಲಿ ಆಗ್ಬೋದು, ಭುಜಗಳಲ್ಲಿ ಆಗ್ಬೋದು. ಸೊ ಅಥವಾ ನಮ್ಮ ಬೆನ್ನು ಮೂಳೆಯಲ್ಲಿ ಆಯಿತು ಅಂದ್ರೆ ತುಂಬ ದೊಡ್ಡ ಸಮಸ್ಯೆಯನ್ನು ಮಾಡುವಂಥದ್ದು ಬೆನ್ನು ಮೂಳೆಗಳಲ್ಲಿ ಆಯಿತು ಅಂತಂದರೆ. ಸೊ ಅದರಿಂದ ನಮ್ಮ ತ್ರಿಕಾಸ್ತೀಯ ಭಾಗದಲ್ಲಿ ಜಾಯಿಂಟ್ಸ್ ಇರೋ ಕಡೆ ಆಗ್ಬೋದು. ಸೊ ಅಥವಾ ನಮ್ಮ ಜಾಯಿಂಟ್ಸ್ ಕಾಲುಗಳಲ್ಲಿ ಆಗ್ಬೋದು, ಬೆರಳುಗಳ ಸಂಧಿಗಳು, ಮೊಣಕಾಲಿನ ಸಂಧಿಗಳು, ಮತ್ತು ಈ ಮಂಡಿ ಚಿಪ್ಪಿನಲ್ಲಿ ಹೆಚ್ಚು ನಾವು ಕಾಣುವಂಥದ್ದು ಮಂಡಿ ಚಿಪ್ಪಿನಲ್ಲಿ. ಸೊ ಮಂಡಿ ಚಿಪ್ಪಿನಲ್ಲಿ ಆಗ್ಬೋದು. ಏನು ಮಾಡುತ್ತೆ ಇದು ಹೋಗಿ ಸೇರಿಕೊಂಡಾಗ ಅಂತಂದರೆ, ಸರಾಗವಾಗಿ ರಕ್ತ ಪರಿಚಲನೆ ಆಗೋದಕ್ಕೆ ಬಿಡೋದಿಲ್ಲ. ಸೊ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡುತ್ತೆ. ಕೆಲವರಿಗೆ ಏನಾಗುತ್ತೆ, ಉರಿಯೂತ ಶುರು ಮಾಡುತ್ತೆ. ಆ ಉರಿಯೂತ ಆದಾಗ ಊತ ಬರಲಿಕ್ಕೆ ಶುರು ಆಗುತ್ತೆ. ಇಂಟರ್ನಲ್ ಸ್ವೆಲ್ಲಿಂಗ್ ಅಂತ ಹೇಳ್ತಾರಲ್ವ ಅದು. ಸೊ ಆ ಇಂಟರ್ನಲ್ ಸ್ವೆಲ್ಲಿಂಗ್ ನಮಗೆ ಗೊತ್ತಾಗೋದಿಲ್ಲ, ಮೇಲ್ಗಡೆ ಚೆನ್ನಾಗೇ ಇರುತ್ತೆ, ಫಿಟ್ಟಾಗೇ ಕಾಣಿಸ್ತಿರ್ತಾನೆ ಮನುಷ್ಯ, ಆದರೆ ಅವನ ಅಂಗಾಂಗಗಳ ಚಾಲನೆ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ ಅವ್ರಿಗೆ. ಕೆಲವು ಸತಿ ಕತ್ತನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುಗಿಸೋಕ್ಕಾಗಲ್ಲ, ಅಂಥ ಸಮಸ್ಯೆ ಆಗಿರುತ್ತೆ. ಕೈಯನ್ನು ಮೇಲಕ್ಕೆತ್ತಕ್ಕಾಗಲ್ಲ, ಇನ್ನು ನಿಂತ್ಕೊಂಡು ಸ್ವಲ್ಪ ದೂರ ನಡೆಯೋಕ್ಕಾಗೋದಿಲ್ಲ. ಸೊ ಮಲಗಿದ ತಕ್ಷಣ ಎದ್ದೇಳೋಕ್ಕಾಗಲ್ಲ, ಒಂದು ಕಡೆ ಹೊರಳ್ಕೊಳ್ಳೋಕ್ಕಾಗಲ್ಲ. ಈ ಥರದ್ದು 10 ಹಲವಾರು ಸಮಸ್ಯೆಗಳನ್ನು ಇದು ತಂದು ಹೊಡ್ಬಿಡುತ್ತೆ. ಸೊ ಕೊನೆಗೆ ಆರ್ಥರೈಟಿಸ್ ಸಮಸ್ಯೆಯಿಂದ ಬದುಕೇ ಬೇಡ ಅನ್ನುವಷ್ಟು ನೋವನ್ನು ಕೂಡ ಇದು ನಾವು ಪಡೋದನ್ನು ನಾವು ಸಾಕಷ್ಟು ಜನನ ನೋಡಿರ್ತೀವಿ. ಸೊ ಇದಕ್ಕೆ ಆಮೇಲೆ ಕೈಗಳಲ್ಲಿ ಸಾಕಷ್ಟು ಜನನ ನಾವು ನೋಡಿರ್ತೀರ ನೀವು ಕೂಡ, ಈ ಮಣಿಕಟ್ಟುಗಳಲ್ಲಿ ಊತ ಬಂದಿರುತ್ತೆ, ಗೆಡ್ಡೆಗಳಾಗ್ಬಿಡುತ್ತೆ. ಆಮೇಲೆ ಅದು ಗೆಡ್ಡೆಗಳಾಗ್ಬಿಟ್ಟು ಮೂಮೆಂಟ್ಸೇ ಬರಲ್ಲ, ಹಾಗೆ ಇರೋಕ್ಕೆ ಶುರು ಮಾಡುತ್ತೆ. ಮೂಮೆಂಟ್ಸೇ ಆಗಲ್ಲ, ಬಗ್ಗೋದು ಇಲ್ಲ, ಆ ಕಡೆ ಈ ಕಡೆ ಚಾಲನೆ ಮಾಡೋಕ್ಕೂ ಆಗಲ್ಲ, ಹಾಗಾಗಿ ಅದು ಹಿಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಸೊ ಇದು ಈ ಆಮವಾತದ ಒಂದು ಪ್ರಾಥಮಿಕ ಹಂತದ ಲಕ್ಷಣಗಳು ಮತ್ತು ಇದರ ಗುಣಲಕ್ಷಣಗಳು ಅಂತ ಹೇಳ್ಬೋದು. ಹಾಗಾದರೆ ಆಮವಾತ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ಈಗ ನಾವು ಹಲವಾರು ಸಂಚಿಕೆಗಳಲ್ಲಿ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಲೇ ಬಂದಿದ್ದೀವಿ. ಹಾಗೆ ಎಲ್ಲ ವೈದ್ಯರುಗಳು ಎಲ್ಲ ಮಾಧ್ಯಮಗಳಲ್ಲಿ ವಿಚಾರಗಳನ್ನು ತಿಳಿಸ್ತಲೇ ಇರ್ತಾರೆ. ಬದಲಾದ ಜೀವನ ಶೈಲಿ ಒಂದಾಗಿದ್ದರೆ ಅದರ ಜೊತೆಗೆ ನಮ್ಮ ವ್ಯಾಯಾಮರಹಿತ ಜೀವನ ಮತ್ತು ಅದ್ರ ಕಡೆ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಎಲ್ಲರೂ ಎದ್ದ ತಕ್ಷಣ ಏನಪ್ಪ ಅಂತಂದರೆ ಎದ್ದೇಳು, ಬೇಗ ಬೇಗ ರೆಡಿಯಾಗು, ಒಳ್ಳೆಯ ಒಂದು ಟಿಫನ್ ತಿನ್ನು, ಗಾಡಿ ಕಾಫಿ ಟೀ ಕುಡಿ, ಆಮೇಲೆ ಆದಷ್ಟು ಬೇಗ ನೀವು ಕೆಲಸಕ್ಕೆ ಹೋಗು,
ಅಲ್ಲೊಂದಷ್ಟು ಕೆಲಸ ಮಾಡ್ಕೊಂತಿರ್ಗ ಸಂಜೆ ಮನೆಗೆ ಬಾ, ಕಾಫಿ ಟೀ ಕುಡಿ, ಊಟ ಮಾಡು, ಮಲಕೋ. ಸೊ ಇದು ಒಂದು ರುಟೀನ್ ಲೈಫ್ ಸ್ಟೈಲ್ ನಾವೆಲ್ಲರಲ್ಲೂ ನೋಡೋದು. ಇನ್ನು ಕೆಲಸದ ಧಾವಂತ, ದುಡಿಮೆಯ ಧಾವಂತ, ಗಳಿಸುವ ಧಾವಂತ, ಕೂಡಿಡುವ ಧಾವಂತ, ಬರೀ ಇದರಲ್ಲೇ ಇದೀವ ಹೊರತು ಸೊ ಇಡೀ ನಮ್ಮ ಜೀವಮಾನದ ಸಾಧನೆಗೆ ಬೇಕಾಗಿರುವಂತಹ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂಥ ಈ ದೇಹದ ಆರೋಗ್ಯ, ಇದರ ಫಿಟ್ನೆಸ್ ಏನು, ಇದು ಚೆನ್ನಾಗಿದ್ದರೆ ತಾನೇ ಎಲ್ಲವನ್ನೂ ನಾವು ಮಾಡಲಿಕ್ಕೆ, ಎಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ. ಅಂತಹ ದೇಹದ ಒಂದು ಆರೋಗ್ಯದ ಮೇಲೆ, ಅದರ ಯೋಗಕ್ಷೇಮದ ಮೇಲೆ ನಾವು ಗಮನವನ್ನು ಕೊಟ್ಟಿರೋದು ನನ್ನ ಅನುಭವದ ಪ್ರಕಾರ ಒಂದು 10-15% ಜನ ಸಿಕ್ಬೋದೇನೋ ಅಷ್ಟೇ. ಇನ್ನು ಉಳಿದಂಥ 80-85% ಜನ ನಿತ್ಯ ಅವರ ಚಟುವಟಿಕೆಗಳಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸಿಕ್ಕಿದ್ದು ತಿಂದುಬಿಡೋದು, ಏನೋ ಒಂಚೂರು ಸಿಕ್ಕಿದ್ರೆ ಸಾಕು, ಅದನ್ನು ತಿಂದು ಆ ಕಾಲಕ್ಕೆ ಇದಾಗ್ಬಿಡೋದು. ಮಧ್ಯಾಹ್ನ ಊಟ ಇಲ್ವಾ, ಪರವಾಗಿಲ್ಲ, ಒಂದು ಗ್ಲಾಸ್ ನೀರು ಕುಡ್ಕೊಂಡು ಸುಮ್ಮನೆ ಆಗ್ಬಿಡೋದು, ಇಲ್ಲ ಒಂದು ಏನೋ ಏನು ಸಿಕ್ಕಿದ್ಯೋ ಅದನ್ನು ತಿನ್ಬಿಡೋದು, ಒಂದು ಪಾನಿಪುರಿ ತಿನ್ನೋದು, ಒಂದು ಮಸಾಲೆ ಪುರಿ ತಿನ್ನೋದು, ಇನ್ಯಾವುದೋ ಒಂದು ಚಾಟ್ಸ್ ತಿನ್ಬಿಡೋದು, ಇಲ್ಲ ಒಂದು ಬೇಕ್ರಿ ಒಂದು ತಿಂಡಿ ತಿನ್ಬಿಡೋದು, ಇಲ್ಲ ಒಂದೆರಡು ಅದೂ ಸಿಕ್ಕಿಲ್ವ ಕೊನೆಗೆ ಒಂದೆರಡು ಟೀ ಕಾಫಿ ಕುಡಿದ್ಬಿಡೋದು, ಸುಮ್ಮನೆ ಆಗೋದು. ಈ ರೀತಿಯ ಹವ್ಯಾಸಗಳನ್ನೆಲ್ಲ ಮಾಡಿಕೊಂಡು ದೇಹಕ್ಕೆ ಬೇಕಾಗಿರುವಷ್ಟು ಪೋಷಕ ಸತ್ವ ಏನು, ಎಷ್ಟು ಪ್ರಮಾಣದಲ್ಲಿ ಪೋಷಕ ಸತ್ವವನ್ನು ನಾವು ಕೊಡಬೇಕು, ಎಂತಹ ಆಹಾರ ದೇಹಕ್ಕೆ ಬೇಕು, ನಮ್ಮ ಕೀಲುಗಳು, ಮಾಂಸಖಂಡಗಳು, ರಕ್ತ, ಮಾಂಸ, ಮುಜ್ಜೆ ಇವೆಲ್ಲವೂ ಸಪ್ತಧಾತುಗಳು ಚೆನ್ನಾಗಿ ನಮ್ಮ ದೇಹದಲ್ಲಿ ಇರಬೇಕು ಅಂದರೆ ನಾವು ಎಂಥ ಆಹಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಹಂತದ ಒಂದು ಮಾಹಿತಿಯೂ ಇಲ್ಲದಂತೆ ನಮ್ಮ ಇವತ್ತಿನ ಜನಾಂಗ ಮತ್ತು ಇವತ್ತಿನ ಸಮಾಜದಲ್ಲಿ ನಾವಿದ್ದೀವಿ. ಸೊ ಇದು ಆಮವಾದದಲ್ಲಿ ತುಂಬ ಕೆಲಸ ಮಾಡುವಂಥ ಒಂದು ವಿಚಾರ.